ಬಂಧುಗಳೇ, ನಮ್ಮ ನಡುವಿನ ತಣ್ಣನೆಯ ಪ್ರತಿಭಟನಾ ಧ್ವನಿ ಅರವಿಂದ್ ಮಾಲಗತ್ತಿಯವರು ಎಡಪಂಥೀಯ ಬಂಡಾಯ ದಲಿತ ಪರಂಪರೆಯಲ್ಲಿ ಪ್ರವೇಶ ಮಾಡಿ ತಮ್ಮ ಪ್ರತ್ಯೇಕ ಮಾರ್ಗವನ್ನು ಹುಟ್ಟುಹಾಕಿದ್ದಾರೆ. ಸಂಪ್ರದಾಯಬದ್ಧ ಅಪಮೌಲ್ಯಗಳೊಡನೆ ಸಂಘರ್ಷ ಹೂಡಿದ್ದಾರೆ. ವಿಶ್ವಪ್ರೇಮ, ಮಾನವ ಪ್ರೀತಿ, ವೈಚಾರಿಕ ದೃಷ್ಟಿಕೋನ, ನೈತಿಕ ಪ್ರಜ್ಞೆ ಇವರುಗಳ ವ್ಯಕ್ತಿತ್ವದಲ್ಲಿ ಮತ್ತು ಸಾಹಿತ್ಯದಲ್ಲಿ ಬೆರೆತು ಹೋಗಿದೆ. ಇವರು ಹಲವಾರು ಪ್ರಥಮಗಳಿಗೆ ಪಾತ್ರರಾಗಿದ್ದಾರೆ. ಇವರ ಸ್ತ್ರೀಪರ ಕಾಳಜಿಯು ಇವರ ಸಾಹಿತ್ಯದಲ್ಲಿ ಎದ್ದು ಕಾಣುತ್ತದೆ. ಇವರು ಸುಮಾರು 50ಕ್ಕೂ ಅಧಿಕ ಸಾಹಿತ್ಯಗಳನ್ನು ರಚಿಸಿರುತ್ತಾರೆ. ಅದರಲ್ಲಿ ಕೊಂದವರು ಯಾರು ಎಂಬ ಹಾಡನ್ನು ದೇವಾನಂದ ವರಪ್ರಸಾದ್ ಅವರು ಹಾಡಲಿದ್ದಾರೆ. ಯಾ